ಏನೋ ಒಂದು ವಿಭಿನ್ನವಾಗಿತ್ತು ಕತೆ. ಕತೆ ಜೊತೆಗೆ ಕ್ರಿಸ್ಟಲ್ ಪಾರ್ಕ್ ಸಿನಿಮಾಸ್ ಅಂದರೆ ಒಂದು ಒಳ್ಳೆ ಬ್ಯಾನರು, ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಅಂಥ ಒಂದು ಬ್ಯಾನರು ಅಂಥ ಒಂದು ಒಳ್ಳೆ ಕತೆಗೆ ಬ್ಯಾಕಿಂಗ್ ಮಾಡಿದಾಗ ಯಾರೂ ಅದನ್ನು ಮಾಡಲ್ಲ ಅಂತ ಒಪ್ಪಲ್ಲ. ಅದಕ್ಕೆ ಅಂದರೆ ಈಗ ಅಯೋಗ್ಯ ಚಮಕ್ ಇರ್ಬೋದು, ಒಳ್ಳೊಳ್ಳೆ ಸಿನಿಮಾ ಅದು ಅವರು ಡಿಸೆಂಬರಲ್ಲಿ ರಿಲೀಸ್ ಮಾಡಿದ್ದಾರೆ. ಸೊ ಅಂಥ ಒಂದು ಬ್ಯಾನರ್ ಕೂಡ ನಮಗೆ ಬ್ಯಾಕಿಂಗ್ ಇತ್ತು, ಸಪೋರ್ಟ್ ಇತ್ತು, ಅದಕ್ಕೋಸ್ಕರ ಈ ಸಿನಿಮಾನ ನಾನು ಒಪ್ಕೊಂಡೆ. ಸರ್, ಸಿನಿಮಾ ಡಿಸೆಂಬರ್ 31 ರಿಲೀಸ್ ಆಗ್ತದೆ, ಅದೇ ದಿನ ಕರ್ನಾಟಕ ಬಂದು ಕೂಡ ಘೋಷಣೆ ಆಗಿರುವಂಥದ್ದು. ಬೆಳಗಾವಿಯಲ್ಲಿ ನಡೀತಿರುವಂಥದ್ದು ಎಲ್ಲರೂ ಗೊತ್ತಿರುವಂಥದ್ದು, ಎಮ್ ಎಸ್ ಗುಂಡರ ಗುಂಡಾಟ ಏನಿದೆ ಅದ್ರ ಬಗ್ಗೆ? ಇಲ್ಲ, ಅದೇ ಆ ಥರ ಯಾರೇ ಈ ಬಾವುಟ ಸುಟ್ಟಾಕೋದು, ಈ ದ್ವೇಷ ಹರಡಿಸೋದು, ಈ ಥರದ್ದು ಯಾರೇ ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಸೊ ಈ ಬಂದ್ ಬಗ್ಗೆ ಗೊತ್ತಿಲ್ಲ, ಅಲ್ಲೂ ಚರ್ಚೆ ನಡೀತಾ ಇತ್ತು, ವಾಣಿಜ್ಯ ಮಂಡಳಿ ನಮ್ಮ ಮುಖಂಡರು ಎಲ್ಲ ಇದ್ದರು, ಅವ್ರ ಜೊತೆ ಚರ್ಚೆ ನಡೀತಾ ಇತ್ತು. ಅದು ಏನಾಗುತ್ತೆ ಅಂತ ನನಗೆ ಇನ್ನೂ ಗೊತ್ತಿಲ್ಲ ಅದ್ರ ಬಗ್ಗೆ. ಸೊ ಅದು ಏನು ಡಿಸಿಷನ್ ತೊಗೋತಾರೋ, ಹೌದು ನಾವೀಗ ಹೋರಾಟ ಮಾಡಬೇಕು ಅಂದರೆ ಮಾಡಲೇಬೇಕು, ಒಂದು ದಿವಸ ಬಹುಶಃ ನಮ್ಮ ಸಿನಿಮಾ ಮುಂದೆ ಹೋಗುತ್ತೆ, ಅದು ಬಿಟ್ಟರೆ ಯಥಾಪ್ರಕಾರ ಇರುತ್ತೆ.